ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ದಿನಾಂಕ 29ರ ಅಡಿಕೆ ಬೆಲೆ ಎಷ್ಟು, ಹಾಗೆ ಚಾಲಿ ಬೆಲೆ ಎಷ್ಟು, ಹಾಗೆ ಬೆಟ್ಟೆ ಅಡಿಕೆ ಬೆಲೆ ಎಷ್ಟು, ಹಾಗೆ ಶುಂಠಿ ಬೆಲೆ ಎಷ್ಟಿದೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಮೊದಲನೇದಾಗಿ ದಿನಾಂಕ 29ರ ಅಡಿಕೆ ಬೆಲೆ ನೋಡ್ತಾ ಹೋದರೆ ಶಿವಮೊಗ್ಗದಲ್ಲಿ 48,798 ರೂಪಾಯಿ ಇದೆ, ಹಾಗೆ ಭದ್ರಾವತಿಯಲ್ಲಿ 48,799 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 48,089 ರೂಪಾಯಿ ಇದೆ, ಹಾಗೆ ಸಿರ್ಸಿಲಿ 49,941 ರೂಪಾಯಿ ಇದೆ, ಹಾಗೆ ಯಲ್ಲಾಪುರದಲ್ಲಿ 54,379 ರೂಪಾಯಿ ಇದೆ, ಹಾಗೆ ಹೊನ್ನಾಳಿಯಲ್ಲಿ 48,100 ರೂಪಾಯಿ ಇದೆ, ಹಾಗೆ ದಾವಣಗೆರೆಯಲ್ಲಿ 48,649 ರೂಪಾಯಿ ಇದೆ, ಹಾಗೆ ಚಿತ್ರದುರ್ಗದಲ್ಲಿ 47,500 ರೂಪಾಯಿ ಇದೆ. ಹಾಗೆ ಚಾಲಿ ಬೆಲೆ ನೋಡ್ತಾ ಹೋದರೆ ಸಿರ್ಸಿಲಿ 41,032 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 42,611 ರೂಪಾಯಿ ಇದೆ, ಹಾಗೆ ಯಲ್ಲಾಪುರದಲ್ಲಿ 41,099 ರೂಪಾಯಿ ಇದೆ. ಹಾಗೆ ದಿನಾಂಕ 29ರ ಬೆಟ್ಟೆ ಅಡಿಕೆ ಬೆಲೆ ನೋಡಿದ್ರೆ ಶಿವಮೊಗ್ಗದಲ್ಲಿ 53,009 ರೂಪಾಯಿ ಇದೆ, ಹಾಗೆ ಸಿರಿಸಿಲಿ 47,091 ರೂಪಾಯಿ ಇದೆ, ಹಾಗೆ ಚಿತ್ರದುರ್ಗದಲ್ಲಿ 38,000 ರೂಪಾಯಿ ಇದೆ. ಹಾಗೆ ಶುಂಠಿ ಬೆಲೆ ನೋಡ್ತಾ ಹೋದರೆ ಶಿವಮೊಗ್ಗದಲ್ಲಿ 1,800 ರೂಪಾಯಿ ಇದೆ, ಹಾಗೆ ರಾಮನಗರದಲ್ಲಿ 2,200 ರೂಪಾಯಿ ಇದೆ, ಹಾಗೆ ಟಿ ನರಸೀಪುರದಲ್ಲಿ 2,000 ರೂಪಾಯಿ ಇದೆ, ಹಾಗೆ ಬೆಂಗಳೂರಲ್ಲಿ 1,300 ರೂಪಾಯಿ ಇದೆ. ಪ್ರತಿದಿನ ಅಡಿಕೆ ಬೆಲೆ, ಚಾಲಿ ಬೆಲೆ, ಹಾಗೆ ಬೆಟ್ಟೆ ಅಡಿಕೆ ಬೆಲೆ ಮತ್ತು ಶುಂಠಿ ಬೆಲೆ ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.